ನಾಯಕ ಇಲ್ಲ ಲಾಯರ್ ಮಾಡ್ತಾ ಇದ್ರು ಶಿವಮೊಗ್ಗದವರು. ನಾನು ಅವ್ರ ಮೇಲೆ ಮಾನವೇಷ್ಟು ಮೊಕದ್ದಮ್ಮೆ ಹಾಕಿದ್ದೀನಿ, ಅವರು ನನ್ನ ಮೇಲೆ ಭಾಷ್ ಮಾನವೇಷ್ಟು ಮೊಕದ್ದಮ್ಮೆ ಹಾಕಿದ್ದರು. ನಿನ್ನೆಲ್ದ ಮೊನ್ನೆ ಮಾನ ನನ್ನ ಮೇಲೆ ಅವ್ರು ಹಾಕಿದ್ದಂಥ ಮಾನವೇಷ್ಟು ಮೊಕದ್ದಮ್ಮೆಗೆ ಏನೂ ಬೆಲೆ ಇಲ್ಲ ಅಂತ ಅದನ್ನು ಪೂರ್ಣ ಕೋರ್ಟ್ ರದ್ದು ಮಾಡಿದೆ ಅನ್ನೋಂಥ ಸಂತೋಷದ ವಿಚಾರವನ್ನು ಇದನ್ನು ರಾಜ್ಯದ ಜನಕ್ಕೆ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಂದು ಏನೂ ಇದರಲ್ಲಿ ದೋಷ ಇಲ್ಲ, ತುಂಬ ಸ್ಪಷ್ಟವಾಗಿ ನಿನ್ನೆಲ್ದ ಮೊನ್ನೆ 5ನೇ ತಾರೀಕು ಬಂದು ಕಾಣುತ್ತೆ 5-7 ಜಜ್ಮೆಂಟ್ ಬಂದಿದೆ. ಇದರಲ್ಲಿ ಅವ್ರು ಮಾಡಿದಂಥ ಆಪಾದನೆ ಮಾನಷ್ಟು ಮೊಕದ್ದಮೆ ಮಾಡಿದ್ದಕ್ಕೆ ಏನೂ ಅರ್ಥ ಇಲ್ಲ, ಮತ್ತು ಅವ್ರು ನನ್ನ ಮೇಲೆ ಆಪಾದನೆ ಮಾಡಿದ್ದು ಎಲ್ಲ ಕೇಸ್ಗಳು ಈಗಾಗಲೇ ಖುಲಾಸೆ ಆಗಿದೆ. ದ ಕೋರ್ಟ್ ಆಫ್ ದಿ ಅಡಿಷನಲ್ ಚೀಫ್ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಬೆಂಗಳೂರು. ಇದು ಒಂದು ಈ ನಾವು ಹಾಕಿರೋಂಥ ಅವ್ರ ಮೇಲೆ ಹಾಕಿದ್ದೀವಿ ಮಾನನಷ್ಟು ಮೊಕದ್ದಮೆ. ಪ್ರತಿ ಸರಿ ನಮಗೆ ತೊಂದರೆ ಕೊಡ್ತಾರೆ, ಆ ಕೇಸ್ ಇದೆ ಈ ಕೇಸ್ ಇದೆ ಅನ್ನೋ ಥರದಲ್ಲಿ ತೊಂದರೆ ಕೊಡ್ತಾಯಿದ್ರು. ಅದಕ್ಕೋಸ್ಕರ ಸುಮ್ಮ ಸುಮ್ಮನೆ ತೊಂದರೆ ಕೊಡ್ತಿದ್ದಾರೆ ನಮ್ಮ ಮೇಲೆ, ನಾವು ಅವ್ರ ಮೇಲೆ ಕೇಸ್ ಹಾಕಿದ್ದೀವಿ. ಅದು ಇನ್ನೊಂದು ವಾರದಲ್ಲಿ ಅದರದ್ದು ಕೂಡ ಚಾಲು ಆಗುತ್ತೆ, ಚರ್ಚೆ ಆಯಿತಾ ಸರ್? ನೋಡಿ ಇವರೇ, ನಾನು ಭಾರತೀಯ ಜನತಾ ಪಾರ್ಟಿನಲ್ಲಿ ಇದ್ದೀನಿ, ಮುಂಚೆಯಿಂದನೂ ಇದ್ದೀನಿ, ಈಗೂ ಇದ್ದೀನಿ, ಮುಂದೂ ಇರ್ತೀನಿ. ನಾನು ರೀತಿ ಮೊನ್ನೆ ಹೇಳಿಕೆ ಕೊಟ್ಟಿದ್ದೇನೆ, ಮತ್ತೆ ನಾನು ಬಿ ಜೆ ಪಿ ಹೋಗ್ಬಿಡ್ತೀನಿ ಅನ್ನೋಂಥ ಒಂದು ರೀತಿಯ ಅಭಿಪ್ರಾಯ ಬರೋ ರೀತಿಯಲ್ಲಿ ಕೆಲವು ಪತ್ರಿಕೆಗಳಲ್ಲಿ ಟಿವಿನಲ್ಲಿ ಬಂದಿದೆ. ನಾನು ತುರ್ತಾಗಿ ಬಿ ಜೆ ಪಿ ಸೇರೋಂಥ ಯೋಚನೆ ನಾನು ಮಾಡೋಕ್ಕೆ ಹೋಗಿಲ್ಲ. ಯಾವ ವಿಚಾರಕ್ಕೋಸ್ಕರ, ಯಾವ ಸಿದ್ಧಾಂತಕ್ಕೋಸ್ಕರ ನಾನು ಚುನಾವಣೆ ಸ್ಪರ್ಧೆ ಮಾಡಿದೆ? ಒಂದೇ ಕುಟುಂಬದ ಕೈಯಲ್ಲಿ, ಅಪ್ಪ ಮಕ್ಕಳ ಕೈಯಲ್ಲಿ ಭಾರತೀಯ ಜನತಾ ಪಾರ್ಟಿ ಇರೋದು ತಪ್ಪು. ಇದು ನಾನು ಹೇಳಿದ್ದಲ್ಲ, ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದು.